ಯಾರೋ ಹಿಂದೆ ಹೇಳಿದ ಒಬ್ರು ಜ್ಞಾನಿಗಳು ದಾಸರು ಹಂಗೆ ಹೇಳಿದ್ರು, ಹಾಂ ದೇವ್ರಿಗೆ ಬೆಣ್ಣೆ ಇಡ್ತಾ ಇದ್ದಾನಪ್ಪ ಇವನು, ಹೋಗಿ ಬೆಣ್ಣೆ ಇಡು ದೇವ್ರಿಗೆ, ನನಗೆ ಯಾಕೆ ಇಡ್ತೀಯ ಅಂತಂದ್ರಂತೆ. ಅದನ್ನು ಮನುಷ್ಯ ತಿಳ್ಕೊಂಡು ನಿಜವಾಗ್ಲೂ ದೇವ್ರಿಗೆ ಬೆಣ್ಣೆ ಇಡಬೇಕು ಅಂತ ಗುರುಗಳು ಹೇಳಿಬಿಟ್ಟಿದ್ದಾರೆ. ಹೋಗಿ ಗಣಲ್ಲಿ ಹನುಮಂತನಿಗೆ ಗಣೇಶನಿಗೆ ಬೆಣ್ಣೆ ಇಟ್ಟು ಬಂದರು. ಆ ಪದ್ಧತಿ ಇವತ್ತೂ ನಡೆದು ಬರ್ತಾ ಇದೆ. ಬೆಣ್ಣೆ ನವನೀತ ಎಂದು ಹೊಸ ಹೊಸದಾಗಿ ದಿನವೂ ಹೊಸದಾಗಿ ಮಾಡ್ಕೊ ನಿನ್ನ ಚೇತನ, ಅದು ಪರಮಾತ್ಮನಿಗೆ ಪ್ರೀತಿ. ನವನೀತ ಅನ್ನೋದು ತರೋದು, ನವನೀತ ಹೊಸದಾಗಿ ತರ್ತಕ್ಕಂಥದ್ದು. ಹೊಸದಾಗಿ ಏನು ತರ್ಬೋದು ನೀವು? ನಿನ್ನ ಮನಸ್ಸನ್ನು ಪ್ರತಿನಿತ್ಯ ಹೊಸದಾಗಿ ಮಾಡ್ಕೋಬೋದು ನೀವು. ಆ ಭೂತಕಾಲವನ್ನೆಲ್ಲ ಬಿಡೋದು, ಹಳೆಯದನ್ನೆಲ್ಲ ಒದರು ತಳ್ಳೋದು, ಮುಂದೆ ಆಗು ಹೋಗೋದನ್ನೆಲ್ಲ ಪರಮಾತ್ಮನ ಬಿಟ್ಟು ಬಿಡೋದು. ಈಗಿರ್ತಕ್ಕಂಥ ಮನಸ್ಸು ಬೆಣ್ಣೆ ಇದ್ದಂಗೆ ಆಗ್ತದೆ. ಆ ಬೆಣ್ಣೆಯಂಥ ಮನಸ್ಸು, ವರ್ತಮಾನದಲ್ಲಿರ್ತಕ್ಕಂಥ ಮನಸ್ಸು ಭಗವಂತನಿಗೆ ಅತಿ ಪ್ರೀತಿಕರವಾದದ್ದು, ಹನುಮಂತನಿಗೆ ಅತಿ ಪ್ರೀತಿಕರವಾದದ್ದು ಅಂತ ಹೇಳಿದ್ದಾಗಿದೆ. ಆದರೆ ಅದನ್ನು ಹನುಮಂತನಿಗೂ ಬೆಣ್ಣೆ ಇಟ್ಟು ಬಂದುಬಿಟ್ರು. ನಿನಗೆ ಬೆಣ್ಣೆ ತಾನೇ ಇಷ್ಟ, ಬೆಣ್ಣೆ ಕೊಡ್ತೀನಿ, ನನ್ನ ಮನಸ್ಸು ಕೇಳಬೇಡ ಅಂತ. ಎಷ್ಟು ಬೇಕಾದರೂ ಬೆಣ್ಣೆ ತಗೋ, 2 ಕಿಲೋ 3 ಕಿಲೋ 4 ಕಿಲೋ, ನನ್ನ ಬಿಟ್ಟುಬಿಡು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮ ಫಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರತಿಯೊಂದು ಅದರ ಸ್ವಭಾವದಿಂದ ನಡೀತದೆ. ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಕರ್ಮವನ್ನು ಸರಿ ಮಾಡೋಕ್ಕೆ ಹೋಗ್ತೀವಿ. ಆ ಕರ್ತ ಯಾರಿದ್ದಾನೆ ಅವನ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಸಾಧಾರಣ ಜನರೇನು ಹೇಳ್ತಾರೆ, ಏನು ಮಾಡ್ತಾರೆ ಅಂದರೆ, ಕೆಲಸ ಸರಿಯಾದರೆ ಆಯಿತು, ಆ ಮನುಷ್ಯ ಹೇಗಾದರೂ ಹೋಗಲಿ ನಮಗೇನಂತೆ, ಮನುಷ್ಯ ಹೇಗಾದರೂ ಹಾಳಾಗಿ ಹೋಗಲಿ ನಮಗೇನಂತೆ, ನಮ್ಮ ಕೆಲಸ ಮಾಡಿಬಿಟ್ನ ಆಯಿತು, ನಮ್ಮ ಕೆಲಸ ಮುಗೀತು, ಅದಕ್ಕೆ ಬೆಣ್ಣೆ ಇಡಿ, ತುಪ್ಪ ಇಡಿ, ಸಕ್ಕರೆ ಇಡಿ, ಬೆಲ್ಲ ಇಡಿ, ಏನು ಬೇಕಾದ್ರೂ ಇಡಿ, ನಮ್ಮ ಕೆಲಸ ಆದರೆ ಆಯಿತು. ಆದರೆ ಒಬ್ಬ ಯೋಗಿ, ಧ್ಯಾನಿ, ಗುರು ಕೆಲಸದ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸರಿಯಾಗಿದ್ದಾನ ಅಂತ ನೋಡ್ತೀವಿ. ಕೆಲಸ ಇವತ್ತೊಂದಾಗತ್ತೆ, ನಾಳೆ ಒಂದಾಗತ್ತೆ, ಆದರೆ ಮಾಡ್ತಕ್ಕಂಥ ವ್ಯಕ್ತಿ ಸರಿ ಆದರೆ ಅವನು ಯಾವಾಗ ಮಾಡೋ ಕೆಲಸನೂ ಸರಿಯಾಗೇ ಆಗ್ತದೆ. ವ್ಯಕ್ತಿ ಕರ್ತ ಸರಿ ಇಲ್ದಿದ್ದರೆ ಕೆಲಸ ಒಂದ್ಸಲ ಸರಿ ಆಗ್ಬೋದು, ಆದರೆ ಏನು ಬಂತು, ನಾಳೆ ಅದೇ ಕೆಲಸ ಕೆಡಿಸ್ಬೋದಲ್ಲ. ಇವತ್ತು ಮಾಡಿಟ್ಟ ಕೆಲಸ ನಾಳೆ ಬಂದು ಎಲ್ಲ ರಿವರ್ಸ್ ಮಾಡ್ಬೋದು, ಅವನು ಕೆಡಿಸ್ಬೋದು. ಜ್ಞಾನಿ ಪುರುಷ ಯಾವಾಗಲೂ ಕೆಲಸದ ಬಗ್ಗೆ ಗಮನ ಕೊಡೋದಿಲ್ಲ, ಕರ್ತೃವಿನ ಬಗ್ಗೆ ಗಮನ ಕೊಡ್ತಾನೆ. ಕರ್ತೃ ಸರಿಯಾಗಿದ್ದಾನ, ಅವನು ಎಷ್ಟು ಕೇಂದ್ರಿತವಾಗಿದ್ದಾನೆ, ಸನ್ಯಸ್ತನಾಗಿದ್ದಾನೆ, ಪ್ರಸನ್ನ ಚಿತ್ತನಾಗಿದ್ದಾನೆ, ಸತ್ವಗುಣಶೀಲನಾಗಿದ್ದಾನೆ ಅಂತಕ್ಕಂಥ ವಿಷಯವನ್ನು ನೋಡ್ತಾರೆ. ಆದ್ದರಿಂದ ಭಗವಂತ ಮೇಲಿಂದ ಕೂತ್ಕೊಂಡು ನಿನಗೆ ಒಳ್ಳೆಯದು ಕೆಟ್ಟದು ಮಾಡ್ತಾನೆ ಅಂತ ಅನ್ಕೋಬೇಡ. ಪ್ರತಿಯೊಂದು ಸ್ವಭಾವಸ್ತು ಪ್ರವರ್ತತೆ, ಕರ್ಮ ಸ್ವಭಾವದಿಂದ ಪ್ರತಿಯೊಂದು ಉಂಟಾಗುತ್ತೆ. ಇವತ್ತು ತುಂಬ ಊಟ ಮಾಡಿಬಿಟ್ಟು ಅಜೀರ್ಣ ಬಂದ್ಬಿಟ್ಟು ಭಗವಂತ ನೀನೇ ಕಾಪಾಡಬೇಕು ಅಂತಂದರೆ ಏನು, ಹೆಚ್ಚಾಗಿ ಊಟ ಮಾಡಿದಾಗ ಭಗವಂತ ರೋಗದ ರೂಪದಲ್ಲಿ ಬರ್ತಾನೆ, ಭಗವಂತನೇ ಬರ್ತಾನೆ, ಇನ್ಯಾರೂ ಬರೋದಿಲ್ಲ, ಹೊಟ್ಟೆ ನೋವು ಭಗವಂತವೇ. ಹಾಗೆ ಟ್ರಾಫಿಕ್ ವಯೊಲೇಷನ್ ಏನಾದರೂ ಮಾಡಿ, ಏನಾದರೂ ಕಳ್ತನ ಮಾಡಿದ್ರೆ ಭಗವಂತ ನೀನೇ ಬಂದು ಕಾಪಾಡಬೇಕು, ಭಗವಂತನೇ ಬರ್ತಾನೆ, ಪೊಲೀಸರ ರೂಪದಲ್ಲಿ ಬರ್ತಾನೆ. ಸ್ವಭಾವಸ್ತು ಪ್ರವರ್ತತೆ, ಪ್ರತಿಯೊಂದು ಆ ಸ್ವಭಾವದಿಂದ ನಡ್ಕೊಂಡು ಹೋಗ್ತದೆ. ಅಜ್ಞಾನದಿಂದ ಜ್ಞಾನ ಮುಚ್ಚಿದೆ, ಅದರಿಂದ ಏನು ಹೇಳ್ತಾರೆ, ಇವಾಗ ಜ್ಞಾನ ಪಡ್ಕೋಬೇಕಂದು ನೀನೇನೋ ತುಂಬ ಕೆಲಸ ಮಾಡಬೇಕಾ? ಸಾಧಾರಣ ನಮಗೇನು ಅನ್ನಿಸ್ತದೆ ಗೊತ್ತಾ, ಕೇಳ್ತೀವಿ ಜ್ಞಾನ ಜ್ಞಾನ, ಓ ಜ್ಞಾನಿಗಳಾಗಬೇಕು, ಇಂಥ ಜ್ಞಾನ ಪಡ್ಕೋಬೇಕು, ತಕ್ಷಣ ಮನಸ್ಸಿಗೆ ಒಂದು ಹೆದರಿಕೆ ಉಂಟಾಗುತ್ತೆ, ಅಯ್ಯೋ ನಾನೆಲ್ಲಪ್ಪ ಜ್ಞಾನಿ ಆಗೋಕ್ಕೆ ಸಾಧ್ಯ, ಅದು ಇನ್ನೆಷ್ಟು ಜನ್ಮಕ್ಕಾಗುತ್ತೋ, ನನ್ನಲ್ಲಂತೂ ಇಂಥ ದುರ್ಗುಣಗಳೆಲ್ಲ ಇದೆ, ದುಶ್ಚಟಗಳೆಲ್ಲ ಇದೆ, ನಾನು ಜ್ಞಾನಿ ಆಗೋಕ್ಕೆ ಸಾಧ್ಯನಾ ಅಂತ ನಮ್ಮ ಮೇಲೆ ನಮಗೆ ಶಂಕೆ ಆಶಂಕೆ ಉಂಟಾಗೋ ಸಾಧ್ಯತೆಗಳಿದೆ. ಸಾಧ್ಯತೆಯೇ ಉಂಟಾಗೇ ಆಗ್ತದೆ. ಜ್ಞಾನ ಎಲ್ಲಿಂದನೋ ತೊಗೊಂಬರ್ಬೇಕಾ ಅಥವಾ ಪುಸ್ತಕಗಳನ್ನೆಲ್ಲ ಓದಬೇಕಾ?
ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಎಲ್ಲ ತುಂಬ ಎಷ್ಟೋ ಶಾಸ್ತ್ರಗಳು, ಅನಂತವಾದ ಶಾಸ್ತ್ರಗಳನ್ನ ಓದಿ ನಾನು ಜ್ಞಾನಿಯಾಗಬೇಕಾ ಅಂದರೆ ಇಲ್ಲ. ಅಜ್ಞಾನೇನಾವೃತ ಜ್ಞಾನಂ. ಕೆಂಡವನ್ನು ಹೇಗೆ ಬೂದಿ ಮುಚ್ಚಿಕೊಂಡಿದೆಯೋ, ಅಕ್ಕಿ ಹೇಗೆ ಭತ್ತದ ಒಳಗಿದೆಯೋ, ಹೇಗೆ ಭತ್ತವನ್ನು ಬಿಡಿಸಿದಾಗ, ಸಿಪ್ಪೆ ಬಿಡಿಸಿದಾಗ, ತೌಡೆಲ್ಲ ತೆಗೆದಾಗ ಅಕ್ಕಿ ಪ್ರಕಟವಾಗುತ್ತೋ, ಹಾಗೆ ಅಜ್ಞಾನದಿಂದ ನನ್ನ ಜ್ಞಾನ ಆವೃತವಾಗಿದೆ, ಮುಚ್ಚಿಕೊಂಡಿದೆ. ಅಜ್ಞಾನ ದೂರವಾಗ್ತಿದ್ದಾಗೆ ಜ್ಞಾನ ಪ್ರಕಾಶ ತನ್ನಷ್ಟಕ್ಕೆ ತಾನೇ ಆಗತ್ತೆ. ಯಾವ ವ್ಯಕ್ತಿಯು ಸದಾಕಾಲಕ್ಕೂ ಅಜ್ಞಾನದಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಆ ಜ್ಞಾನ ಹೊರಹೊಮ್ಮಲೇಬೇಕಾಗಿದೆ. ಜೀವನದಲ್ಲಿ ಚೆನ್ನಾಗಿ ಒದೆ ತಿಂದು 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 ಕಡೆಗೆ ಒಂದ್ಸಲ ಅನಿಸೇ ಅನಿಸ್ತದೆ, ಎಲ್ಲ ಬಿಡ್ರಪ್ಪ ಏನೋ. ಅಥವಾ ಯಾರ ಮೇಲಾದರೂ ಚೆನ್ನಾಗಿ ಒಂದು ದೂರು ಕೇಳಿ 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 ನಿಮ್ಮ ಕಿವಿ ತೂತಾಗ್ಬಿಟ್ಟಾಗ ಏನು ಹೇಳ್ತೀರ, ಅಯ್ಯೋ ಬಿಡ್ರಿ, ಅಯ್ಯೋ ಎಲ್ಲ ಸಾಕಾಗಿದೆಪ್ಪ ಬಿಡ್ರಿ, ಯಾರು ಹೆಂಗೆ ಹೌದ ಹೋಗಲಿ. ನಾವೇನು ಮಾಡ್ತೀವಿ, ಎಲ್ಲ ಬಿಡೋದು, ಕೋಪಿಸ್ಕೊಂಡು ಬಿಡ್ತೀವಿ, ನಾನು ಬಿಟ್ಟು ಹೋಗ್ತೀನಿ ನೋಡು ಅಂತೀವಿ, ಎಲ್ಲ ಬಿಟ್ಬಿಡ್ರಿ ಅಂತ. ಅಂದರೆ ಕೋಪದಿಂದ ತಾಪದಿಂದ ಬಿಡ್ತೀವಿ. ಅದು ಕೋಪ ಇಲ್ದಿರ, ತಾಪ ಇಲ್ದಿರ, ಶಾಂತವಾಗಿ ಎಲ್ಲ ನಡೀತದೆ, ಒಂದು ಪರಮಾತ್ಮ ಶಕ್ತಿಯಿಂದ ಆಗತ್ತೆ ಅನ್ನೋ ಭರವಸೆ ಸನ್ಯಸ್ತವಾಗ್ತದೆ, ನಿಜವಾದ ತ್ಯಾಗ. ಸಾಕಪ್ಪ ಸಾಕು ಅಂತ ಬಿಡ್ತಿರೋ, ಅಥವಾ ಇವೆಲ್ಲ ಬದಲಾಗ್ತದೆ, ಇವೆಲ್ಲ ತನ್ನಷ್ಟಕ್ಕೆ ತಾನೇ ನಡೀತದೆ ಅಂತಕ್ಕಂಥ ತೃಪ್ತಿಯಿಂದ ಸಾಕ್ಷಿ ಭಾವಕ್ಕೆ ಬರ್ತಿರೋ, ಕೋಪದಿಂದ ಬಿಡ್ತಿರೋ, ಅಥವಾ ಪ್ರಸನ್ನತೆಯಿಂದ ಇದು ನಂದಲ್ಲ ಇದ್ದರೂ ಇರಲಿ ಅಂತ ಅದರಿಂದ ಅಲಿಪ್ತರಾಗ್ತಿರೋ ಅನ್ನೋದು ನಿಮ್ಮ ಆಯ್ಕೆ. ಅದನ್ನು ಹೇಗೆ ಮಾಡ್ಕೋತೀರ ಮಾಡ್ಕೊಳ್ಳಿ. ಅದನ್ನೇ ಕೃಷ್ಣ ಮತ್ತೆ ಹೇಳ್ತಾನೆ, ಎಲ್ಲರಲ್ಲೂ ಸಮಬುದ್ಧಿ ಇಟ್ಕೊಳ್ತಕ್ಕಂಥನು ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಆ ಬ್ರಹ್ಮ ಚೇತನದಲ್ಲಿ, ಅನಂತವಾದ ಚೇತನದಲ್ಲಿ ಸ್ಥಿತನಾಗಿರ್ತಾನೆ ಅವನು ನಿಜವಾದ ಯೋಗಿ. ಸ್ಥಿರವಾದ ಬುದ್ಧಿ ಇರ್ತದೆ, ಮೂಢನಾಗಿರೋದಿಲ್ಲ ಅವನು. ಏನೋ ಪ್ರಿಯವಾದದ್ದು ಸಿಕ್ಕಿಬಿಟ್ರೆ ಕುಣಿಯೋದಿಲ್ಲ, ತಲೆ ಕಾಲು ಕಾಣದಿರ ಕುಣಿಯೋದಿಲ್ಲ, ಅಪ್ರಿವಾ ಸಿಕ್ಕಿದ್ರು ಕುಸ್ತು ಬಿದ್ದೋಗಲ್ಲ, ಸಮವಾಗಿ ನಡ್ಕೋತಾನೆ. ನೋಡಿ ಎಷ್ಟೋ ಸಲ ನೀವು ಬಯಸಿದ್ದು ನಿಮ್ಗೆ ಸಿಕ್ಕಿದೆ, ನೀವು ಬಯಸಿಗೆ ಸಿಕ್ಕಿದ ಮೇಲೂ ಕೂಡ ನೀವು ಅದ್ರ ಬಗ್ಗೆ ನಿಮಗೆ ಅಷ್ಟು ಸಂತೋಷವಾಗಿಲ್ಲ, ಆಗಿದೆ ತಾನೇ, ಹಾಗೆ ಅಸಮಾಧಾನ ಆಗಿದೆ. ಹಾಗೆ ನೀವು ಬೇಡ ಅಂತ ಅಂದ್ಕೊಂಡಿದ್ರೆ ಅದು ಆಯಿತು, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕಾಲಾಂತರದಲ್ಲಿ ನಿಮಗೆ ಅಪ್ರಿಯವಾದದ್ದೇ ಮತ್ತೆ ನಿಮಗೆ ಹಿತವಾಗಿಯೂ ಕಣ್ತು, ಒಳ್ಳೆಯದಾದೂ ಆಯಿತು. ಹೀಗೆ ಪ್ರಿಯ ಅಪ್ರಿಯ ಇವೆಲ್ಲ ಬೆರೆತಿದೆ ಜೀವನದಲ್ಲಿ ಅಂತ ತಿಳ್ಕೊಂಡಿರೋನು ಯಾವಾಗಲೂ ಶಾಂತವಾಗಿರ್ತಾನೆ. ಬಾಹ್ಯ ಸ್ಪರ್ಶೇ ಶ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಇದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಶ್ಲೋಕ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ, ನಾವು ಈ ಶರೀರವನ್ನು ಎಷ್ಟು ಜಾಗರೂಕತೆಯಿಂದ ಪಾಲಿಸ್ಕೊಂಬಂದಿದ್ದೇವೆ, ಒಂದ್ಸಲ ಸ್ವಲ್ಪ ಗಮನ ಕೊಟ್ಟು ನೋಡಿ. ನಿಮ್ಮ ಮುಖ ಇಷ್ಟು ಚಿಕ್ಕ ಒಂದು ತೂತು, ಈ ತೂತಿನಲ್ಲಿ ಎಷ್ಟು ನೀವು ತುರುಕಿದ್ದೀರಾ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಒಂದು ದಿನಕ್ಕೇನಿಲ್ಲ ಅಂದರೆ 1 ಕೆಜಿ ಇದರೊಳಗಡೆ ಹೋಯಿತು ಅಂತಂದರೆ ಅಂತ ಇಟ್ಕೊಳ್ಳೋಣ. 1 ಕೆಜಿ ಹೋಗುತ್ತಾ, ಇನ್ನೂ ಜಾಸ್ತಿನೇ ಹೋಗುತ್ತೆ, ಜಾಸ್ತಿನೇ ಹೋಗುತ್ತೆ. 1 ದಿನಕ್ಕೆ 2 ಕೆಜಿ ಅಂತ ಇಟ್ಕೊಳ್ಳೋಣ. 365 ದಿನದಲ್ಲಿ ಸುಮಾರು ಏನಿಲ್ಲ ಅಂದರೆ 800 ಕಿಲೋ ಒಳಗಡೆ ಹೋಗಿದೆ, ಹತ್ತತ್ರ 1 ಟನ್ನು. ಹಬ್ಬ, ಮದುವೆ, ತಿಥಿ, ಊಟ ಇವೆಲ್ಲ ಇಟ್ಕೊಳ್ಳಿ, ಸ್ವಲ್ಪ ಎಲ್ಲ ನೋಡಿ, ಲೆಕ್ಕ ಹಾಕ್ಕೊಳ್ಳಿ.
ಔತಣ ಅಲ್ಲಿ ಇಲ್ಲಿ ಎಲ್ಲ ಸೇರಿ ಒಂದು ವರ್ಷಕ್ಕೇನಿಲ್ಲ ಅಂದರೆ ಒಂದು ಟನ್ನಷ್ಟು ನಾವು ಆಹಾರ ಪದಾರ್ಥಗಳನ್ನ ಈ ಚಿಕ್ಕ ತೂತಿನಿಂದ ತುರುಕಿದ್ದೀವಿ ಒಳಗೆ. 40 ವರ್ಷ ನಿಮಗೆ ವಯಸ್ಸಾಗಿದ್ದರೆ 40 ಟನ್ನು ಅಂದರೆ ಎಷ್ಟು ಟ್ರಕ್ ಲೋಡ್ ಅಷ್ಟು ಊಟದ ಉಪಚಾರ ಧಾನ್ಯಗಳು ಎಲ್ಲ ಗಾಯವಾಗಿಬಿಟ್ಟಿದೆ, ಇದರೊಳಗಡೆ ಹೋಗಿಬಿಟ್ಟಿದೆ. ಅದು ಸ್ವಲ್ಪ ಯೋಚನೆ ಮಾಡಿ ನೋಡ್ಬೋದಲ್ಲ ಇದನ್ನು. ಅಷ್ಟೆಲ್ಲ ತಿಂದು 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 ದಿನ ತಿಂದು 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 ಏನು ಪರಮಾನಂದ ಆಗಿಬಿಟ್ಟಿದೆ ನಮಗೆ. ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮುಂಜಾನೆಯ ಮುಂಬೆಳಗಿನ ಹಿತವಚನಕ್ಕೆ ಸ್ವಾಗತ. ರುಚಿ ರುಚಿಯಾದ ಪಕ್ವಾನ್ನಗಳನ್ನು ಪಚ್ಚಿಸಿ ನಾಲಿಗೆಯಲ್ಲಿ ನೀರಿಳಿಸಿ ಬಿಸಿ ಉಸಿರನ್ನು ಉಡಿಸಿ ಎಲ್ಲ ಕಡೆಯಿಂದಲೂ ಪ್ರಕೃತಿ ನೀಡ್ತಾ ಇದೆ, ಈಗ ಅನೇಕ ದರ್ಶಿನಿಗಳು ನೀಡ್ತಾ ಇದೆ. ಇದರಲ್ಲಿ ಯಾರಿಗೆ ಯಾವುದು ರುಚಿಯೋ ಗೊತ್ತಿಲ್ಲ. ಈ ರುಚಿ ಕಂಡ ಮೇಲೆ ಅದನ್ನು ಗೆಲ್ಲಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಇವತ್ತೇನು ಹೇಳ್ತಾರೆ ಗುಂಡಪ್ಪನವರು ಕೇಳೋಣ. ಪರಿ ಪರಿಯ ರೂಪಕಾಂತಿಗಳ ಕಣ್ಗೆ ಆಗಿಸುವ ಪರಿ ಪರಿಯ ಫಲ ಮಧುರಗಳ ರಸನೆಗೆ ಉಣಿಪ ಪರಿ ಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಕಣ್ಗೆ ಪರಿ ಪರಿಯ ರೂಪಕಾಂತಿಗಳ ಆಗಿಸುವ ರಸನೆಗೆ ಪರಿ ಪರಿಯ ಫಲ ಮಧುರಗಳ ಉಣಿಪ ಕಂಠರವಗಳ ಪರಿ ಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಸೃಷ್ಟಿ ರಸಿಕತಿಗೆ ಗುರು ಸೃಷ್ಟಿ ರಸಿಕತೆಗೆ ಗುರು ಮಂಕುತಿಮ್ಮ. ಅಭಿರುಚಿ ಮತ್ತು ರಸಿಕತೆ ಈ ವಿಚಾರವನ್ನು ಡಿ ವಿ ಜಿ ಮುಂದಿನ ಒಂದೆರಡು ಪದ್ಯಗಳಲ್ಲಿ ಮುಂದುವರಿಸ್ತಾರೆ. ರಸಿಕನಾದವನು ತನ್ನ ಉತ್ತಮವಾದ ಅಭಿರುಚಿಯಿಂದ ಆಯ್ಕೆ ಮಾಡಿಕೊಳ್ತಾನೆ. ತನಗೆ ಯಾವುದು ಇಷ್ಟವೋ ತನಗೆ ಯಾವುದು ಬೇಕೋ ಅಂಥವನ್ನು ಆಯ್ಕೆ ಮಾಡಿಕೊಳ್ತಾನೆ ಆತ. ಬಗೆ ಬಗೆಯ ರೂಪ ಕಾಂತಿಗಳನ್ನು ಕಣ್ಣಿಗೆ ತೋರಿಸುತ್ತೆ ಈ ಪ್ರಕೃತಿ. ಅದರಿಂದ ನಮಗೆ ಸೌಂದರ್ಯದ ಒಂದು ಅನುಭವ ಆಗುತ್ತೆ. ಹಾಗೆ ಬಗೆ ಬಗೆಯ ಫಲಗಳನ್ನು ಹಣ್ಣುಗಳನ್ನು ಮಧುರವಾದವನ್ನು ಸಿಹಿಯಾದವನ್ನು ನಮ್ಮ ನಾಲಿಗೆಗೆ ನೀಡುತ್ತೆ ಈ ನಿಸರ್ಗ. ಅದರಿಂದ ನಮ್ಮ ರುಚಿ ನಮ್ಮ ಅಭಿರುಚಿ ತೃಪ್ತಿಯಾಗುತ್ತೆ. ಹಾಗೆ ಬಗೆ ಬಗೆಯ ಮಧುರವಾದ ಕಂಠಧ್ವನಿಗಳು ಆ ಸ್ವರ ಆ ನಾದ ಅದರಿಂದ ನಮ್ಮ ಕಿವಿಗೆ ಸೋಕುವಂತೆ ಮಾಡುತ್ತೆ ಈ ಪ್ರಕೃತಿ. ನಮಗೆ ಸಂಗೀತದ ಆ ಅದ್ಭುತವಾದ ಕಲೆಯ ಒಂದು ಅನುಭವ ನಮಗೆ ಆಗುತ್ತೆ. ಹೀಗೆ ಸೌಂದರ್ಯ ಅಭಿರುಚಿ ಸಂಗೀತ ಮೊದಲಾದ ಕಲೆಗಳನ್ನು ಕಲಿಸಿಕೊಡುವಂಥದ್ದು ಈ ನಿಸರ್ಗವೇ. ಆದ್ದರಿಂದ ಡಿ ವಿ ಜಿ ಹೇಳ್ತಾರೆ, ಈ ಸೃಷ್ಟಿಯೇ ರಸಿಕತೆಗೆ ಗುರುವಾಗಿರುವಂಥದ್ದು. ಸೃಷ್ಟಿಯಿಂದ ನಾವು ಈ ಸೌಂದರ್ಯದ ಎಲ್ಲ ಅನುಭವಗಳನ್ನು ಕಲಿಯುತ್ತೇವೆ ಎನ್ನುವಂಥದ್ದು. ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈತಿರಿಸಿ ವಿಮೃಶ ಬುದ್ಧಿಗೆ ಮೋಹದ ಉಪನೇತ್ರ ವಿಡಿಸಿ ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈತಿರಿಸಿ ವಿಮೃಶ ಬುದ್ಧಿಗೆ ಮೋಹದುಪನೇತ್ರವನು ವಿಡಿಸಿ ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿಪುದು ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿಪುದು ಕಮ್ರತೆಯೋ ನಮ್ರತೆಯೋ ಸಾಮ್ರಾಜ್ಯ ಮಧ್ಯದಲ್ಲಿ
ದುರ್ಭಿಕ್ಷವಾಗಿಪುದು ಕಮ್ರತೆಯೋ ನಮ್ರತೆಯೋ ಮಂಕುತಿಮ್ಮ. ಮಣ್ಣಿನ ಗಡಿಗೆಯಲ್ಲಿ ಅಮೃತ ಕಣವನ್ನು ಇರಿಸಿದೆ ಆ ಪರವಸ್ತು. ಅಂದರೆ ಈ ಮನುಷ್ಯ ಒಂದು ಮಣ್ಣಿನ ಮಡಕೆ ಇದ್ದ ಹಾಗೆ, ಮಣ್ಣಿನಿಂದ ಆಗಿರುವಂಥವನು, ಪಂಚಭೂತಗಳಿಂದ ಆಗಿರುವಂಥವನು ಮನುಷ್ಯ ಆ ಕಾರಣ. ಅದರೊಳಗೆ ಅಮೃತದ ಕಣ ಇದೆ, ಅಂದರೆ ಆತ್ಮಾನಂದ ಎನ್ನುವ ರಸ ಆ ಮನಸ್ಸಿನ ಒಳಗೆ ಇದೆ ಎನ್ನುವಂಥದ್ದು. ಆದರೆ ಈ ಪರವಸ್ತು ಏನು ಮಾಡಿದೆ, ಪರಬ್ರಹ್ಮ ಏನು ಮಾಡಿದ್ದಾನೆ, ಇದನ್ನು ಬಚ್ಚಿಟ್ಟಿದ್ದಾನೆ. ಇದು ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ. ಅದು ಇದೆ ಎನ್ನುವುದನ್ನು ನಾವು ಹೇಗೆ ತಿಳಿದುಕೊಳ್ಳೋದು? ನಮ್ಮ ವಿವೇಕ, ನಮ್ಮ ವಿಮರ್ಶೆಯ ಬುದ್ಧಿ. ವಿಮೃಶ ಬುದ್ಧಿ ಅಂದರೆ ವಿಮರ್ಶೆಯ ಬುದ್ಧಿಯಿಂದ ಅದನ್ನು ನಾವು ತಿಳಿದುಕೊಳ್ಳಬಹುದು. ಅಂದರೆ ಆತ್ಮದ ಯಥಾರ್ಥ ಜ್ಞಾನವನ್ನು ನಮ್ಮ ವಿಮರ್ಶೆಯಿಂದ, ಬುದ್ಧಿಯಿಂದ ಅರಿಯಲು ಸಾಧ್ಯ. ಆದರೆ ಇಲ್ಲೊಂದು ತೊಡಕು. ಏನು ತೊಡಕು ಅಂದರೆ, ಕಣ್ಣಿನಿಂದ ನೋಡೋಣ ಅಂದರೆ ಕಣ್ಣಿಗೆ ಒಂದು ಉಪನೇತ್ರವನ್ನು, ಒಂದು ಕನ್ನಡಕವನ್ನು ಹಾಕಿಬಿಟ್ಟಿದ್ದಾನೆ ಬ್ರಹ್ಮ. ಎಂಥ ಕನ್ನಡಕ! ಮೋಹ, ಅವಿಚಾರ, ದುಷ್ಟ ಆಲೋಚನೆಗಳು ಎನ್ನುವ ಕನ್ನಡಕವನ್ನು ಹಾಕಿಬಿಟ್ಟಿದ್ದಾನೆ. ಹೀಗೆ ಈ ಮೋಹದ ಕಣ್ಣುಗಳಿಂದ, ಕನ್ನಡಕದಿಂದ ನೋಡಿದರೆ ನಮ್ಮ ವಿಮರ್ಶಾ ಬುದ್ಧಿಗೆ ಯಥಾರ್ಥ ಜ್ಞಾನ ಎನ್ನುವುದು ಲಭ್ಯವಾಗುವುದಿಲ್ಲ. ಕನ್ನಡಕ ಎನ್ನುವುದರ ಬದಲು ನಮ್ಮ ಕಣ್ಣಿಗೆ ಪೊರೆ ಬಂದಿದೆ ಎಂದು ಹೇಳಬಹುದೇನು? ಏನಾಗಿದೆ ಇಲ್ಲಿ? ನಮ್ಮ ಸುತ್ತಮುತ್ತಲೂ ಆನಂದ ಎನ್ನುವ ಸಾಮ್ರಾಜ್ಯ ಇದೆ. ಆನಂದವೆನ್ನುವ ಸಾಮ್ರಾಜ್ಯ ಇದೆ, ನೋಡುವ ಕಣ್ಣಿಗೆ ಪೊರೆ ಬಂದಿದೆ. ಆದ್ದರಿಂದ ಈ ಸಾಮ್ರಾಜ್ಯದಲ್ಲೂ ದುರ್ಭಿಕ್ಷವೋ ಎನ್ನುವ ರೀತಿ ನೋಡುವುದಕ್ಕೆ ಆಗುತ್ತಿಲ್ಲ. ಆದ್ದರಿಂದ ಇದು ಎಂಥ ರೀತಿ ಈ ಪರವಸ್ತುವಿನದು, ಈ ನಿಸರ್ಗದ್ದು, ಈ ಪ್ರಕೃತಿಯದು? ಆಸೆಯನ್ನು ಮೂಡಿಸುವ ಒಂದು ತಂತ್ರವೋ ಇದು, ಅಥವಾ ವಿನಯದ ಒಂದು ರೀತಿಯೋ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಡಿ ವಿ ಜಿ ಅವರು. ಹೌದು ಕೃಷ್ಣಯ್ಯ, ಇವಾಗ ನಾನು ಕೇಳೋದು ವಿಜ್ಞಾನದ ರೀತಿಯಲ್ಲಾರೋ ಆಗಲಿ ಅಥವಾ ಆಧ್ಯಾತ್ಮಿಕ ರೀತಿಯಲ್ಲಾರೋ ಆಗಲಿ, ಈ ಪ್ರಪಂಚ, ಈ ಸೃಷ್ಟಿ, ಈ ಭಗವಂತ ಇವೆಲ್ಲ ಏನು, ಯಾತಕ್ಕೆ ಅನ್ನೋದು ಆಧ್ಯಾತ್ಮಿಕವಾಗೂ ಅರ್ಥವಾಗ್ತಾ ಇಲ್ಲ, ವಿಜ್ಞಾನದಲ್ಲೂ ನಮಗೆ ಅರ್ಥವಾಗ್ತಾ ಇಲ್ಲ. ಇದು ತಂತ್ರವೋ ಅಥವಾ ನಮ್ರತೆಯೋ ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಬಹಳ ಹಿಂದೆ 1930 ದಶಕದಲ್ಲಿ ಒಬ್ಬ ಮ್ಯಾನ್ ದ ಅನ್ನೋನ್ ಎನ್ನುವ ಒಂದು ಗ್ರಂಥವನ್ನು ಬರೆದ. ಅದೇ ಅಲೆಕ್ಸಾಂಡರ್ ಕ್ಯಾರಲ್ ಬರೆದದ್ದು. ಆ ಮ್ಯಾನ್ ದ ಅನ್ನೋನ್ ಅನ್ನೋ ಗ್ರಂಥ ಇದೆಯಲ್ಲ, ಅದನ್ನು ಓದ್ಕೊಂಡು ಹೋದ ಮೇಲೆ ಮ್ಯಾನ್ ದ ಅನ್ನೋನ್ ಅನ್ನೋದನ್ನ ಅನ್ನೋನ್ ಯೂನಿವರ್ಸ್ ಅನ್ನುವ ಅರ್ಥದಲ್ಲಿ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಾದರೆ, ಇವತ್ತಿಗೂ ನಮಗೆ ತಿಳಿಯದ್ದು, ತಿಳಿದಿರುವ ಅದರ ಆಚೆ ಏನು ನಮಗೆ ಗೊತ್ತಿದೆಯೋ ಅದರಾಚೆಗೆ ತಿಳಿಯದ್ದು ಅನಂತವಾಗಿ ಇದೆ ಅನ್ನುವ ಕಾರಣದಿಂದಲೇ ವಿಜ್ಞಾನವೇ ಆಗಲಿ ಆಧ್ಯಾತ್ಮವೇ ಆಗಲಿ ಪರಿಪೂರ್ಣವಾಗಿ ಆ ಯಥಾರ್ಥ ಜ್ಞಾನವನ್ನು ಪಡೆದೇ ಎಂದು ಹೇಳೋದಕ್ಕೆ ಸಾಧ್ಯವಾಗದೇ ಇರುವ ಸ್ಥಿತಿ. ಪೊಡೆಯುಣಿಸ ಮಿಗ ಹಕ್ಕಿ ಹುಳುಗಳಂದದಿ ನರನು ತಡಕುವನು, ತನ್ನಾತ್ಮದುಣಿಸ ಮರೆಯುವನು. ಪೊಡೆಯುಣಿಸ ಮಿಗ ಹಕ್ಕಿ ಹುಳುಗಳಂದದಿ ನರನು ತಡಕುವನು, ತನ್ನಾತ್ಮದುಣಿಸ ಮರೆಯುವನು. ಒಡಲಿನಬ್ಬರವೇಣು ಆತುಮದ ನಾಂಜೇನು, ಒಡಲಿನಬ್ಬರವೇನು ಆತುಮದ ನಾಂಜೇನು. ಪೊಡವಿಗಿದೆ ದುಮ್ಮಾನ ಪೊಡವಿಗಿದೆ ಪೊಡವಿಗೆ ಇದೆ ದುಮ್ಮಾನ ಮಂಕುತಿಮ್ಮ ಮಂಕುತಿಮ್ಮ. ಇಂದು ಮನುಷ್ಯನ ಸ್ಥಿತಿ ಏನಾಗಿದೆ ಎನ್ನುವುದನ್ನು ಬಹಳ ಸೊಗಸಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಹೊಟ್ಟೆಪಾಡಿಗೋಸ್ಕರವೇ
ಸಂಕಟ ಪಡಬೇಕಾಗಿ ಬಂದಿದೆ, ಶ್ರಮ ಪಡಬೇಕಾಗಿ ಬಂದಿದೆ, ದುಡಿಯಬೇಕಾಗಿ ಬಂದಿದೆ. ಈ ಪೊಡೆ ಎಂದರೆ ಹೊಟ್ಟೆ, ಅದಕ್ಕೆ ಆಹಾರವನ್ನು ನೀಡುವ ರೀತಿಯಲ್ಲೇ ಹೇಗೆ ಮೃಗಗಳು, ಪಕ್ಷಿಗಳು, ಪ್ರಾಣಿಗಳು ಇಡೀ ಜೀವನಪೂರ್ಣ ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿಯೇ ನಿರತವಾಗಿ ಇರ್ತವೆಯೋ, ಆ ರೀತಿಯಲ್ಲಿ ಮನುಷ್ಯನು ಸಹ ಹೊಟ್ಟೆಪಾಡಿಗೆ ತಡಕಾಡ್ತಾ ಇದ್ದಾನೆ. ಆದರೆ ಒಂದನ್ನು ಮರೆತಿದ್ದಾನೆ, ಹೊಟ್ಟೆಯ ಹಸಿವನ್ನು ತಣಿಸುವುದರಲ್ಲಿ ಆತ್ಮದ ಹಸಿವಿನ ಕಡೆ ಅವನ ಗಮನ ಹೋಗ್ತಾ ಇಲ್ಲ. ಹೊಟ್ಟೆಯಂತೆ ಒಂದು ಮನಸ್ಸಿದೆ ನಮಗೆ, ಒಂದು ಆತ್ಮವಿದೆ ನಮಗೆ, ಅದಕ್ಕೂ ಹಸಿವು ಎಂಬುದಿದೆ. ಅದನ್ನು ತೃಪ್ತಿಪಡಿಸಬೇಡವೇ, ಅದನ್ನು ನಾವು ಮರಿತಾ ಇದ್ದೇವೆ. ಈ ಒಂದು ರೀತಿಯನ್ನು ಗಮನಿಸಿದಾಗ ಈ ಹೊಟ್ಟೆಯೇ ಅಬ್ಬರಿಸ್ತಾ ಇದೆ, ಜೋರಾಗಿ ಧ್ವನಿ ಮಾಡ್ತಾ ಇದೆ, ಕೂಗುತ್ತಾ ಇದೆ. ಅದು ಈ ಹೊಟ್ಟೆಯ ಕೂಗಿನಲ್ಲಿ ಈ ಮನಸ್ಸಿನ ಮೃದುವಾದ ಸಣ್ಣದಾದ ಆ ಅಂತರ್ವಾಣಿ ಒಳದನಿ ನಮಗೆ ಕೇಳಿಸುತ್ತ ಇಲ್ಲವೇನು? ಹೀಗಾಗಿ ಇಂದು ಈ ಜಗತ್ತಿನಲ್ಲೆಲ್ಲ ಈ ದುಃಖವೇ ಆವರಿಸಿರುವಂಥದ್ದನ್ನು ಕಾಣ್ತೇವೆ. ಅಂತರ್ವಾಣಿಯನ್ನು ಕೇಳಿಸಿಕೊಳ್ಳುವ ಸಹನೆ ನಮ್ಮಲ್ಲಿ ಇಲ್ಲವಾಗಿದೆ. ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಟಂಗಳು ಅವರ ಸೇನೆಗಳು ಭೂ ವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನು ಅವರು ಭೂ ವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನು ಅವರು ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಪುರಾಣಗಳಲ್ಲಿ ದೇವದಾನವರು, ದೇವತೆಗಳು, ರಾಕ್ಷಸರು ಎಂದೆಲ್ಲ ಏನು ಹೇಳಿಕೊಂಡು ಬರ್ತೇವೆ, ಒಂದು ರೀತಿಯಲ್ಲಿ ಅವೆಲ್ಲ ಪ್ರತೀಕಗಳೇ. ವಾಸ್ತವವಾಗಿ ಇರುವಂಥವು ಎಂದಲ್ಲ, ಆದರೆ ವಾಸ್ತವವಾಗಿ ಇರುವಂಥವು ಸಹ. ಎಲ್ಲಿ ಇರುವಂಥವು ಎಂದರೆ ನಮ್ಮ ಹೃದಯದಲ್ಲೇ. ದೈವೀ ಗುಣ, ರಾಕ್ಷಸ ಗುಣ ಎನ್ನುವಂಥದ್ದು ನಮ್ಮ ಹೃದಯದಲ್ಲೇ ಇದೆ. ಹೀಗಾಗಿ ನಮ್ಮ ಹೃದಯ ಎನ್ನುವಂಥದ್ದೇ ಒಂದು ಯುದ್ಧ ಭೂಮಿ ಆಗಿ ಹೋಗಿದೆ. ಈ ಯುದ್ಧ ಭೂಮಿಯಲ್ಲಿ ದೇವ, ದಾನವ, ಈ ರಾಕ್ಷಸ ಗುಣಗಳಿಗೆ ಸೈನ್ಯ ಯಾವುದು ಅಂದರೆ ನಮ್ಮ ರಾಗದ್ವೇಷಗಳು. ಆ ಭಾವಗಳು, ರಾಗದ್ವೇಷಗಳು ಇವೇ ಸೈನ್ಯದ ರೀತಿಯಲ್ಲಿ ಇದ್ದು ಸದಾ ಸಂಘರ್ಷದಲ್ಲಿ, ಸೆಣಸಾಟದಲ್ಲಿ ನಿರತವಾಗಿ ಹೋಗಿವೆ. ಕೆಲವೊಮ್ಮೆ ಗೆಲ್ಲುತ್ತಾ ಇದ್ದೇವೆ, ಜಯ ಗಳಿಸ್ತಾ ಇದ್ದೇವೆ ಅಂತ ಅನಿಸಬಹುದು. ಅದೂ ಸಹ ಕೇವಲ ಭ್ರಾಂತಿ, ಭ್ರಮೆ ಎನ್ನುವುದನ್ನು ನಾವು ಮರೆಯಬಾರದು. ಹೀಗಾಗಿ ನಾವು ಏನನ್ನು ಕಾಣ್ತಾ ಇಲ್ಲ, ಯಾವುದು ಮುಖ್ಯವೋ ಅದನ್ನು ನಾವು ಕಾಣ್ತಾ ಇಲ್ಲ. ಯಾವುದು ನಮ್ಮ ಬದುಕಿಗೆ, ನಮ್ಮ ಜೀವಕ್ಕೆ ಪೋಷಕವಾದದ್ದು, ಯಾವುದು ನಮ್ಮ ಜೀವೋನ್ನತಿಗೆ ಕಾರಣವಾದದ್ದು, ಅಂತಹ ಜೀವಾಮೃತವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಈ ಹೃದಯದ ಯುದ್ಧದ ತಾತ್ಕಾಲಿಕವಾದ ವಿಜಯ ಘೋಷಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಮ್ಮ ಆತ್ಮವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಪರಮೇಷ್ಠಿ ನಿಜ ಚಾತುರ್ಯನಳೆಯೇ ಪರಮೇಷ್ಠಿ ನಿಜ ಚಾತುರ್ಯನಳೆಯೇ ನಿರವಿಸಿದನು ನಿರವಿಸಿದನು ಎರಡು ಕೈಯಿಂದ ಎರಡು ಜಂತುಗಳ ಪರಮೇಷ್ಠಿ ನಿಜ ಚಾತುರ್ಯನಳೆಯೇ ನಿರವಿಸಿದನು ಎರಡು ಕೈಯಿಂದ ಎರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬಳಿಕ ಇರದೆ ತಾನು ಅವನು ಒಂದು ಗೂಡಿಸಲು ಬೆರಗಾಯಿತು ನರಿಯು ವಾನರವು ನರ ನರಿಯು
ವಾನರವು ನರ ಮಂಕುತಿಮ್ಮ. ಒಂದು ಸೊಗಸಾದ ಸ್ವಾರಸ್ಯವಾದ ನಗು ಬರಿಸುವಂತಹ ಒಂದು ಪದ್ಯ. ಬ್ರಹ್ಮನನ್ನು ನಮ್ಮ ಹಾಗೆ ಮನುಷ್ಯನ ಹಾಗೆ ಅಂತ ನಾವು ಕಲ್ಪಿಸ್ಕೊಳ್ತೇವೆ. ಮೂರ್ತ ರೂಪ ಎಂದಾಗ ಮಾನವ ರೂಪದಲ್ಲಿ ಕಲ್ಪಿಸ್ಕೊಳ್ತೇವೆ. ಬ್ರಹ್ಮನಿಗೆ ಎರಡು ಕೈಗಳಿವೆ, ನಮ್ಮ ಹಾಗೆ ಎರಡು ಕೈಗಳು. ಆತ ತನ್ನ ಎರಡು ಕೈಗಳಿಂದ ಎರಡು ಜಂತುಗಳನ್ನು, ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನಂತೆ. ಒಂದು ಕೈಯಿಂದ ಒಂದು ಪ್ರಾಣಿಯನ್ನು, ಮತ್ತೊಂದು ಕೈಯಿಂದ ಇನ್ನೊಂದು ಪ್ರಾಣಿಯನ್ನು ಸೃಷ್ಟಿ ಮಾಡದಂತೆ. ಹೀಗೆ ಪ್ರಾಣಿಯನ್ನು ನಿರ್ಮಿಸಿ ಆದ ಮೇಲೆ ಇವೆರಡನ್ನೂ ಕೂಡಿಸಿದರೆ ಏನಾಗುತ್ತೆ ಎಂದು ಆ ಎರಡು ಪ್ರಾಣಿಗಳನ್ನು ಕೂಡಿಸಿದನಂತೆ. ಎಂಥ ಆಶ್ಚರ್ಯ! ಆಗ ಆದದ್ದೇನು? ಮೊದಲು ಈ ಎರಡು ಪ್ರಾಣಿಗಳು ಯಾವುದು ಅನ್ನೋದನ್ನು ಗಮನಿಸಿ. ಒಂದು ನರಿ, ಉಪಾಯಕ್ಕೆ ಪ್ರಸಿದ್ಧವಾದದ್ದು ಅಥವಾ ಕೆಲವೊಮ್ಮೆ ಕುತಂತ್ರಕ್ಕೆ ಪ್ರಸಿದ್ಧವಾದದ್ದು ನರಿ. ಇನ್ನೊಂದು ವಾನರ, ಕಪಿ, ಚಪಲತೆಗೆ ಚಾಂಚಲ್ಯಕ್ಕೆ ಪ್ರತೀಕವಾಗಿರುವಂಥದ್ದು ಕಪಿ. ಈ ನರ, ಈ ನರಿ ಮತ್ತು ಕಪಿ ಇವು ಎರಡನ್ನೂ ಕೂಡಿಸಿದಾಗ ಹುಟ್ಟಿದಂಥವನು ಮನುಷ್ಯನಂತೆ. ಎಂದರೆ ಮನುಷ್ಯನಲ್ಲಿ ನರಿಯ ಕುತಂತ್ರ, ಉಪಾಯ ಮೊದಲಾದ ಗುಣಗಳು, ಕಪಿಯ ಚಪಲತೆ, ಚಾಂಚಲ್ಯ ಎನ್ನುವ ಗುಣಗಳು ಈತನಲ್ಲಿ ಇವೆ. ಎಂಥ ವಿಚಿತ್ರ ಸೃಷ್ಟಿ ಈ ಮನುಷ್ಯ ಎಂದು ನಮಗೂ ಒಮ್ಮೊಮ್ಮೆ ಅನಿಸೋದಿಲ್ಲವೇ? ಒಂದು ಕೆಲಸ ಮಾಡೋಣ, ನರಿಯಲ್ಲಿ ಕುಯುಕ್ತಿ ಬಿಟ್ಟುಬಿಡೋಣ, ಕೋತಿಯಲ್ಲಿ ಚಪಲತೆ ಬಿಟ್ಟುಬಿಡೋಣ, ಮಿಕ್ಕಿದ್ದ ಸೇವೆಯನ್ನು ಇಟ್ಕೊಂಡು ಮನುಷ್ಯರಾಗಿ ಬಾಳೋಣ ಅಂತ ಆಲೋಚಿಸೋಣ. ಇವತ್ತಿನ ಹಿತವಚನಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ.